ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಸ್ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ದಿನದ ಎರಡನೇ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನೋಡಿ ಪ್ರತಿದಿನ ನಾನು ಎರಡು ವಿಡಿಯೋವನ್ನು ತರ್ತಾ ಇರ್ತೀನಿ ಬೆಳಗ್ಗೆ ಇಂಗ್ಲೀಷ್ ಪೇಪರ್ನ ಪ್ರಮುಖ ಮಾಹಿತಿ ತಂದರೆ ಮಧ್ಯಾಹ್ನ ಪ್ರಜವಾಣಿ ಮತ್ತು ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ ಆಲ್ರೆಡಿ ಇಂಗ್ಲೀಷ್ ಪೇಪರ್ನ ಮಾಹಿತಿಯನ್ನು ಬೆಳಗ್ಗೆ ಎಂಟು ಅಥವಾ ಎಂಟುವರೆಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಬನ್ನೆ ಹಾಗಾದರೆ ದಿನದ ಎರಡನೇ ವಿಡಿಯೋ ಅಂದರೆ ಪ್ರಮುಖ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಹಾಗಾದ್ರೆ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡಿ ನೋಡಿ ಬ್ರಿಟನ್ ದೇಶದ ನೂತನ ಪ್ರಧಾನಮಂತ್ರಿ ಓಕೆ ನ್ಯೂ ಪ್ರೈಮ್ ಮಿನಿಸ್ಟರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಲಿಜ್ ಟ್ರಸ್ ಅಂತ ಹೇಳ್ತೀವಿ ಸ್ನೇಹಿತರ ಓಕೆ ಬ್ರಿಟಿಷ್ ಇನ್ನು ಬ್ರಿಟನ್ನ ಒಂದು ಇತ್ತೀಚೆಗೆ ಎಲೆಕ್ಷನ್ ನಡೀತು ರಿಸಿ ಸುನ್ನಕ್ ಕೂಡ ಇಲ್ಲಿ ಲಿಜ್ ಟ್ರಸ್ ವಿರುದ್ಧ ಭಾಗವಹಿಸಿದ್ರು ಆದರೆ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಇಲ್ಲಿ ರಿಸಿ ಸುನಕ್ ಪರಾಭವಗೊಂಡಿದ್ದಾರೆ ಸೊ ರಿಸಿ ಸುನಕ್ಗೆ ಇಲ್ಲಿ ಬ್ರಿಟನ್ ಆಡಳಿತವನ್ನ ವಹಿಸಿಕೊಳ್ಳತಕ್ಕಂತ ಅಧಿಕಾರ ಈ ವರ್ಷ ಸಿಗಲಿಲ್ಲ ಮುಂದೆ ದಿನದಿಂದ ಮುಂದೆ ಮುಂದಿನ ದಿನದಲ್ಲಾದರೂ ಸಿಗಬಹುದು ಕಾದು ನೋಡೋಣ ಓಕೆ ಸೊ ಈಗ ಬ್ರಿಟನ್ ದೇಶದ ನೂತನ ಪ್ರ ಪ್ರಧಾನಮಂತ್ರಿಯಾಗಿ ಲಿಜ್ ಟ್ರಸ್ ಆಯ್ಕೆಯಾಗಿದ್ದಾರೆ ನೋಡಿ ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಏನಂತ ನೋಡಿ ಮೂರನೇ ಮಹಿಳಾ ಪ್ರಧಾನಿ ಸ್ನೇಹಿತರೆಯವರು ನೋಡಿ ಮಾರ್ಗರೇಟ್ ತ್ಯಾಚರ್ ಮತ್ತು ಇತರೆ ಮಹಿಳೆಯರೊಂದಿಗೆ ಇವರು ಲಿಜ್ ಟ್ರಸ್ಟ್ ಏನಿದ್ದಾರೆ ಈಗ ಬ್ರಿಟನ್ ದೇಶದ ಮೂರನೇ ಮಹಿಳಾ ಪ್ರಧಾನಿಯಾಗಿದ್ದಾರೆ ಸೊ ಇಂದು ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಭಾರತೀಯ ಮೂಲದ ರಿಷಿ ಸುನಕ್ಗೆ ಇಲ್ಲಿ ಸೋಲು ಅನುಭವಿಸಿದ್ದಾರೆ ಸೊ ಲಿಜ್ ಟ್ರಸ್ ಇಲ್ಲಿ ಬ್ರಿಟನ್ ಪ್ರಧಾನಿಯಾಗಿ ಹೊರಹೊಮ್ಮಿದ್ದಾರೆ ಹಾಗಾದ್ರೆ ಬ್ರಿಟನ್ ಬಗ್ಗೆ ನಾವು ತಿಳ್ಕೋಣನ ಬನ್ನಿ ನೋಡಿ ಫ್ರೆಂಡ್ಸ್ ಬ್ರಿಟನ್ ಅಂತ ಬಂದರೆ ಇಲ್ಲಿ ನಾಲ್ಕು ಪ್ರಮುಖ ದೇಶಗಳಿಂದ ಬ್ರಿಟನ್ ನಮಗೆ ಕಂಡುಬರುತ್ತದೆ ಅದು ಯಾವುದು ಅಂತ ಅಂದರೆ ನೋಡಿ ಮೇಲ್ಗಡೆ ಇರತಕ್ಕಂಥದ್ದು ಸ್ಕಾಟ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ನಂತರ ಐರ್ಲ್ಯಾಂಡ್ ತದನಂತರ ವೆಲ್ಸ್ ತದನಂತರ ಯುನೈಟೆಡ್ ಕಿಂಗ್ಡಮ್ ಯು ಕೆ ಅಂತ ಹೇಳ್ತೀವಿ ಇದನ್ನು ಸೊ ಓಕೆ ಸೊ ಇವೆಲ್ಲ ದೇಶಗಳು ಸೇರಿಕೊಂಡು ಇವು ನಾಲ್ಕು ಪ್ರಮುಖ ದೇಶಗಳು ಸೇರಿಕೊಂಡು ಬ್ರಿಟನ್ ಸ್ನೇಹಿತರೆ ಓಕೆ ಇವೆಲ್ಲ ನೋಡಿ ಇವುಗಳನ್ನೆಲ್ಲ ಆ ದೇಶ ಅಂತ ಕರೆದ್ರು ಕೂಡ ಅದ್ರ ಒಳಗಡೆ ಇವ್ರನ್ನ ರಾಜ್ಯ ಅಂತ ಕರೀತಾರೆ ಅಲ್ಲಿ ಸೊ ಆದರೆ ಇವು ಬೇರೆ ಜಗತ್ತಿಗೆ ದೇಶಗಳು ಒಂದೊಂದು ಬ್ರಿಟನ್ ಎಂಬತಕ್ಕಂಥದ್ದು ಒಂದು ದೇಶವಾದರೆ ಸೊ ಅಲ್ಲಿರ್ತಕ್ಕಂಥ ಈ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ನಮಗೆಲ್ಲ ದೇಶ ಆದರೂ ಕೂಡ ಅದು ಕೂಡ ಬ್ರಿಟನ್ನಲ್ಲಿ ರಾಜ್ಯ ನಮಗಿದು ದೇಶ ಆ ಕಾರಣಕ್ಕಾಗಿ ಇಲ್ಲಿ ನೋಡಿ ಸ್ಕಾಟ್ಲ್ಯಾಂಡ್ ಐರ್ಲ್ಯಾಂಡ್ ವೆಲ್ಸ್ ಯು ಕೆ ಇಂಗ್ಲೆಂಡ್ ಓಕೆ ಸೊ ಇಂಗ್ಲೆಂಡ್ ಏನಿದೆ ಇಂಗ್ಲೆಂಡ್ ಸ್ಕಾಟ್ ಇವು ಕೆ ಅಲ್ಲ ಇಂಗ್ಲೆಂಡ್ ಅಂತ ಹೇಳ್ತೀವಿ ಸೊ ಇಂಗ್ಲೆಂಡ್ ವೆಲ್ಸ್ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಇವು ನಾಲ್ಕು ದೇಶಗಳು ಸೇರಿ ಬ್ರಿಟನ್ ಸ್ನೇಹಿತರೆ ಆ ಬ್ರಿಟನ್ನಲ್ಲಿ ನಾವು ಯುನೈಟೆಡ್ ಕಿಂಗ್ಡಮ್ ಎಂಬತಕ್ಕಂಥ ಹೆಸರಿನಿಂದ ಕರೀತಾ ಹೋಗ್ತೇವೆ ಸೊ ಇಲ್ಲಿ ಮುಖ್ಯವಾಗಿ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ನೋಡಿ ಬ್ರಿಟನ್ ದೇಶವನ್ನ ಕೆಳಗಿನ ಯಾವ ಯಾವ ಕಾಲುವೆ ಅಥವಾ ಸಮುದ್ರ ಬೇರ್ಪಡಿಸುತ್ತದೆ ಅಂತ ಅಂದ್ರೆ ನೋಡಿ ಇಲ್ಲಿ ನೀವು ಗಮನಿಸಬಹುದು ನಾರ್ತ್ ಸಿ ಅಂತ ಕಂಡು ಬರುತ್ತದೆ ಇಲ್ಲಿ ನಾರ್ತ್ ಸಿ ಮತ್ತು ಇಂಗ್ಲಿಷ್ ಕಡಲ್ ಕಾಲುವೆ ಏನ್ ಮಾಡಿದೆ ಸೊ ಯುರೋಪ್ ಅನ್ನ ಬ್ರಿಟನ್ ಇಂದ ಬೇರ್ಪಡಿಸುತ್ತದೆ ಅಷ್ಟಲ್ಲದೆ ಈ ನಾರ್ತ್ ಸಿಯಿಂದ ಬ್ರಿಟನ್ ಅನ್ನ ಕೆಳಗಿನ ಯಾವ ಕಾಲುವೆ ಬೇರ್ಪಡಿಸುತ್ತದೆ ಅಂದ್ರೆ ಇಂಗ್ಲಿಷ್ ಕಾಲುವೆ ಸ್ನೇಹಿತರೆ ಇಷ್ಟೊಂದು ಇನ್ನೊಂದು ಮಾಹಿತಿ ಸೊ ಯಾವ ಯಾವ ಒಂದು ನಾರ್ತ್ ಅಟ್ಲಾಂಟಿಕ್ ಅಂತ ಹೇಳ್ತೀವಿ ನಾರ್ತ್ ಅಟ್ಲಾಂಟಿಕ್ ಓಷನ್ನನ್ನು ಕೆಳಗಿನ ಯಾವ ಕಾಲುವೆ ಬೇರ್ಪಡಿಸುತ್ತದೆ ನಾರ್ತ್ ಸಿ ಅಂತ ಕೇಳಿದರೆ ಇಲ್ಲಿ ಅದು ಕೂಡ ಇಂಗ್ಲೀಷ್ ಕಾಲುವೆ ಆಗಿರುತ್ತದೆ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಕಂಡು ಬರುತ್ತದೆ ಇಂಗ್ಲೀಷ್ ಕಾಲುವೆ ಸೊ ಇಂಗ್ಲೀಷ್ ಕಾಲುವೆ ಇಲ್ಲಿ ಬೆಲ್ಜಿಯಂ ಕೂಡ ಇದೆ ಅದರ ನಂತರ ಇಲ್ಲಿ ಫ್ರಾನ್ಸ್ ಕಂಡು ಬರುತ್ತದೆ ಇದಕ್ಕೆ ಟಚ್ ಆಗಿರತಕ್ಕಂಥದ್ದನ್ನು ಕೂಡ ನೀವು ಗಮನಿಸಬಹುದು ಇನ್ನು ನೋಡಿ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಬ್ರಿಟನ್ನಿನ ವಿದೇಶಾಂಗ ಸಚಿವೆ ನೋಡಿ ಅಟ್ ಪ್ರೆಸೆಂಟ್ಲಿ ಇವರು ಏನಾಗಿದ್ದಾರೆ ವಿದೇಶಾಂಗ ಸಚಿವರಾಗಿದ್ದರು ಎಂಬಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಿಮಗೆ ನೆನಪಿರ್ಬೋದು ಸೊ ನಮ್ಮ ಭಾರತದಲ್ಲಿ ಹೆಂಗೆ ಜೈಶಂಕರ್ ವಿದೇಶಾಂಗ ಸಚಿವರಾಗಿದ್ದಾರೋ ಹಂಗೆ ಲಿಜ್ ಟ್ರಸ್ ಬ್ರಿಟನ್ ದೇಶದ ಸೊ ಇಲ್ಲಿ ವಿದೇಶಾಂಗ ಸಚಿವರಾಗಿದ್ದರು ಯಾರ ಒಂದು ಇದರಲ್ಲಿ ಅಂತಂದ್ರೆ ಬೋರಿಸ್ ಜಾನ್ಸನ್ ರವರ ಒಂದು ಟೋರಿ ಲೀಡರ್ಶಿಪ್ ಒಂದು ಪಕ್ಷದಿಂದಾಗಿ ಓಕೆ ಬೋರಿಸ್ ಜಾನ್ಸನ್ ಅವರಿದ್ದರು ಸೊ ಅವರ ಒಂದು ಭ್ರಷ್ಟಾಚಾರದಿಂದಾಗಿ ಋಷಿ ಸುನಕ್ ಅವರು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಸೊ ಅವರ ನಂತರ ರಾಜೀನಾಮೆ ಪರ್ವ ಹಬ್ಬಿ ಹೋಗುತ್ತೆ ಇಡೀ ಬ್ರಿಟನ್ನಾದ್ಯಂತ ಸುಮಾರು ಸಚಿವರು ರಾಜೀನಾಮೆಯಿಂದಾಗಿ ಅಲ್ಲಿ ಬೋರಿಸ್ ಜಾನ್ಸನ್ ಬ್ರಿಟನ್ನ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ ರಾಜೀನಾಮೆ ಕೊಡಲಾಗುತ್ತದೆ ತದನಂತರ ಆರಂಭವಾಗಿದ್ದೆ ಲಿಜ್ ಟ್ರಸ್ ಮತ್ತು ರಿಷಿ ಸುನಕ್ ನಡುವೆ ಪೈಪೋಟಿ ಸೊ ಆರಂಭದಲ್ಲಿ ರಿಷಿ ಸುನಕ್ ಇಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರು ಕೂಡ ತದನಂತರ ಆತನ ಕೆಲವು ಇಶ್ಯೂಗಳಿಂದಾಗಿ ಸೊ ಆತ ಹಿನ್ನಡೆ ಗಳಿಸಬೇಕಾಯಿತು ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಮುಖ್ಯ ಮಾಹಿತಿ ಅಂತಂದರೆ ಇಲ್ಲಿ ನೋಡಿ ಟೋರಿ ಲೀಡರ್ಶಿಪ್ ಸ್ಪರ್ಧೆ ಅಂತ ಕೇಳ್ತಾರೆ ಆದರೆ ಈ ಸುಮಾರು ಜನಕ್ಕೆ ಇವರು ಲಿಜ್ ಟ್ರಸ್ಟ್ ಮತ್ತು ರಿಷಿ ಸುನಕ್ ಅವರು ಪ ಒಂದು ಭಾಗವಹಿಸಿದ್ದಂತಹ ಪಕ್ಷ ಕನ್ಸರ್ವೇಟಿವ್ ಪಕ್ಷ ನಿಮಗೆಲ್ಲ ಗೊತ್ತು ಕನ್ಸರ್ವೇಟಿವ್ ಪಕ್ಷ ಆದರೆ ಈ ಟೋರಿ ಲೀಡರ್ಶಿಪ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಲ್ಲ ನೋಡಿ ಈ ಕನ್ಸರ್ವೇಟಿವ್ ಪಕ್ಷ ಬನ್ನೇ ಟೋರಿ ಲೀಡರ್ಶಿಪ್ ಹೆಸರಿನಿಂದ ಕರಿತಾ ಹೋಗುತ್ತಾರೆ ಸ್ನೇಹಿತರೆ ಟೋರಿ ಪಕ್ಷ ಅಥವಾ ಇದನ್ನ ಕನ್ಸರ್ವೇಟಿವ್ ಪಕ್ಷ ಈ ಎರಡು ಹೆಸರಿನಿಂದ ಕರೀತಾರೆ ಕಂಫ್ಯೂಸ್ ಆಗಬಾರ್ದು ನೆನ್ಪಿಟ್ಗಳು ಇದನ್ನ ನೋಡಿ ಈ ಮೂಲಕ ಲಿಜ್ ಅವರು ಬ್ರಿಟನ್ನಿನ ಪ್ರಧಾನಿಯಾಗಿ ಮಂಗಳವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ ಬೋರಿಸ್ ಜಾನ್ಸನ್ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಬ್ರಿಟನ್ ಸಂಸತ್ತಿನಲ್ಲಿ ಬಹುಮತ ಇರುವ ಕನ್ಸರ್ವಿಟಿವ್ ಪಕ್ಷ ಓಕೆ ಕನ್ಸರ್ವಿಟಿವ್ ಪಕ್ಷದ ನಾಯಕನ ಆಯ್ಕೆಗಾಗಿ ಅಂತಿಮ ಸುತ್ತಿನಲ್ಲಿ ಈ ಕನ್ಸರ್ವಿಟಿವ್ ಪಕ್ಷದ ಒಂದು ಲಕ್ಷದ ಅರವತ್ತು ಸಾವಿರ ಸದಸ್ಯರು ಆನ್ಲೈನ್ ಮತ್ತು ಅಂಚೆ ಮೂಲಕ ಮತದಾನ ಮಾಡ್ತಾರೆ ಸೊ ಇದರಲ್ಲಿ ಎಂಬತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತಾರು ಮತಗಳನ್ನು ಲಿಜ್ ಟ್ರಸ್ ಅವರು ಪಡೆದುಕೊಂಡಿದ್ದರೆ ರಿಸಿ ಸುನಕ್ ಅವರು ಇಲ್ಲಿ ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡೆದುಕೊಳ್ಳುತ್ತಾರೆ ಸೊ ಸರಿ ಸುಮಾರು ಇಪ್ಪತ್ತು ಸಾವಿರ ಮತಗಳಿಂದ ಇವರು ಸೋಲನ್ನು ಕಾಣಬೇಕಾಗುತ್ತೆ ನಂತರ ನಲವತ್ತೇಳು ವರ್ಷದ ಲೀಸ್ ಅವರು ಮಾರ್ಗರೆಟ್ ಮಾರ್ಗರೆಟ್ ತ್ಯಾಚರ್ ಹಾಗೂ ತೆರೆಸಾ ಮೇ ಅವರ ನಂತರ ಬ್ರಿಟನ್ ದೇಶದ ಮೂರನೇ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾರ ನಂತರ ನೋಡಿ ಮಾರ್ಗರೆಟ್ ತ್ಯಾಚರ್ ಹಾಗೂ ತೆರೆಸಾ ಮೇ ಅವರ ನಂತರ ಬ್ರಿಟನ್ನಿನ ಮೂರನೇ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಲಿದ್ದಾರೆ ಹಾಗಾದರೆ ಬ್ರಿಟನ್ನಿನ ಪಕ್ಷಗಳು ನಾವು ನೋಡೋದಾದರೆ ನೋಡಿ ಬ್ರಿಟನ್ನಿನಲ್ಲಿ ಪ್ರಮುಖವಾಗಿ ಎರಡು ಪಕ್ಷಗಳು ಕಂಡುಬರುತ್ತವೆ ಹೆಂಗೆ ಭಾರತದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ಕಂಡುಬರುತ್ತದೋ ಹಾಗೆಯೇ ಬ್ರಿಟನ್ನಲ್ಲಿ ಎರಡು ಪಕ್ಷಗಳು ಕಂಡು ಬರುತ್ತವೆ ಒಂದು ಕನ್ಸರ್ವೇಟಿವ್ ಪಕ್ಷ ಇನ್ನೊಂದು ಎಡಪಂಥೀಯ ಧೋರಣಿಯ ಲೇಬರ್ ಪಾರ್ಟಿ ಅಂತ ಹೇಳ್ತೀವಿ ಸೊ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ಇದ್ದಂತಹ ಪಕ್ಷವೇ ಲೇಬರ್ ಪಾರ್ಟಿ ಅಂತ ಹೇಳ್ತೀವಿ ಅದನ್ನು ಸೊ ಓಕೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟನ್ನಲ್ಲಿ ವಿನ್ಸ್ಟನ್ ಚರ್ಚೆಲ್ ಅವರ ನೇತೃತ್ವದ ಲೇಬರ್ ಪಾರ್ಟಿ ಇರುತ್ತದೆ ಅಂದರೆ ಅವರು ಅಲ್ಲಿಂದ ಇಳಿತಾರೆ ತದನಂತರ ಬೇರೆಯವರು ಬರ್ತಾರೆ ಆಗ ಸೊ ಅವರ ಪಕ್ಷವೇ ಈ ಲೇಬರ್ ಪಾರ್ಟಿ ಓಕೆ ಸೊ ಇದಲ್ಲದೆ ಈ ಒಂದು ಸ್ಕಾಟಿಷ್ ನ್ಯಾಷನಲ್ ಪಾರ್ಟಿ ಇದೆ ಇನ್ನು ಲಿಬರಲ್ ಡೆಮೊಕ್ರಾಟಿಕ್ಸ್ ಎಂಬ ಪಕ್ಷಗಳು ಇವೆ ಹೆಂಗೆ ಇಲ್ಲಿ ಎ ಎ ಪಿ ಇತ ಇತರೆ ಸಾಮಾನ್ಯ ಪಕ್ಷಗಳಿವೆ ಸೊ ಆ ಪಕ್ಷದಂತೆಯೇ ಇತರೆ ಪಕ್ಷಗಳು ಕೂಡ ಅಲ್ಲಿದೆ ನೋಡಿ ಬ್ರಿಟನ್ ಸಂಸತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಪ್ರಸ್ತುತ ಆರುನೂರ ಐವತ್ತಿದೆ ಇದರಲ್ಲಿ ಮುನ್ನೂರ ಐವತ್ತೆಂಟು ಸದಸ್ಯರ ಬಹುಮತದೊಂದಿಗೆ ಕನ್ಸರ್ವೇಟಿವ್ ಪಕ್ಷ ಅಧಿಕಾರದಲ್ಲಿದೆ ಈ ಕನ್ಸರ್ವೇಟಿವ್ ಪಕ್ಷವನ್ನೇ ಟೂರಿ ಪಕ್ಷ ಅಂತಕ್ಕಂಥ ಹೆಸರಿಂದ ಕರೀತಾರೆ ನೆನ್ಪಿಟ್ಕೊಳ್ಳಿ ರಿಷಿ ಸುನ್ನಕ್ ಅವರ ಬಗ್ಗೆ ನೋಡೋದಾದ್ರೆ ನೋಡಿ ರಿಸಿ ಸುನ್ನಕ್ ಅವರು ಸೌತಪ್ಟನ್ ಓಕೆ ಸೌತ್ ಅಫ್ಟನ್ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಿಸ್ತಾರೆ ಅಂದ್ರೆ ಬ್ರಿಟನ್ನ ಸೌತ್ ಅಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತು ಇವರು ಪೂರ್ವ ಆಫ್ರಿಕಾದಿಂದ ಇಂಗ್ಲೆಂಡಿಗೆ ವಲಸೆ ಬಂದ ಭಾರತೀಯ ಮೂಲದ ದಂಪತಿಯ ಪುತ್ರ ರಿ ಋಷಿಯಾಗಿದ್ದಾರೆ ಸೊ ಇವರು ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಎಂ ಬಿ ಎ ಮಾಡುವಾಗ ಇನ್ಫೋಸಿಸ್ನ ಸ್ಥಾಪಕ ಆಗಿರ್ತಕ್ಕಂಥ ಎನ್ ಆರ್ ನಾರಾಯಣಮೂರ್ತಿಯವರ ಪುತ್ರಿ ಅಕ್ಷತಾರನ್ನು ಭೇಟಿ ಮಾಡಿ ತದನಂತರ ಅಲ್ಲಿ ಅವರು ಮದುವೆ ಆಗ್ತಾರೆ ಓಕೆ ಸೊ ಲಿಜ್ ಟ್ರಸ್ ಅವರ ಸದ್ಯ ವಿದೇಶಾಂಗ ಕಾಮನ್ವೆಲ್ತ್ ಮತ್ತು ಅಭಿವೃದ್ಧಿ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಲವತ್ತೇಳು ವರ್ಷದ ಇವರ ಪೂರ್ಣ ಹೆಸರು ಮೇರಿ ಎಲಿಜಬೆತ್ ಟ್ರಸ್ ಅಂತ ಹೇಳ್ತೀವಿ ಇದ್ರ ಓಕೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಜುಲೈ ಇಪ್ಪತ್ತಾರರಂದು ಜನಿಸಿದ ಲೇಜ್ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಪದವೀಧರರಾದ ನಂತರ ಕನ್ಸರ್ವೇಟಿವ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕರ್ನಾಟಕದ ಪ್ರಖ್ಯಾತ ಬ್ರ್ಯಾಂಡ್ ಆಗಿರತಕ್ಕಂಥ ಬಿಂದು ಫೀಜ್ ಫಿಜ್ ಜೀರಾ ಮಸಾಲಾ ಖರೀದಿಗೆ ಮುಂದಾಗಿದೆ ಹಾಗಾದರೆ ಇದು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಗೆ ಸಂಬಂಧಿಸಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ಕನ್ನಡ ಏನಿದು ಫಿ ಬಿಂದು ಫಿಜ್ ಜೀರಾ ಮಸಾಲ ಅಂತ ಹೇಳ್ತೀವಿ ನೋಡಿ ಇದು ದಕ್ಷಿಣ ಭಾರತದಾದ್ಯಂತ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಬಿಂದು ಫಿಜ್ಜ ಜೀರಾ ಮಸಾಲವನ್ನು ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಕೊಂಡುಕೊಳ್ಳಲು ಮುಂದಾಗಿತ್ತು ಆದರೆ ಇದು ಮೂಲತಃ ಕೇಂದ್ರ ಕಚೇರಿ ಮತ್ತು ಸ್ಥಾಪನೆ ಮಾಡಿದ್ದಂಥದ್ದು ಎಲ್ಲಿ ಅಂತಂದರೆ ಇದು ಮೂಲತಃ ಕರ್ನಾಟಕದ ಸ್ನೇಹಿತರೆ ದಕ್ಷಿಣ ಕನ್ನಡದು ಪುತ್ತೂರಿನದ್ದು ಓಕೆ ಈ ಒಂದು ಫಿಜ್ ಬಿಂದು ಫಿಜ್ ಜೀರಾ ಮಸಾಲವನ್ನು ಸೊ ಅವರಿಗೆ ರಿಲಯನ್ಸ್ ಇಂಡಸ್ಟ್ರಿಗೆ ಕೊಡಲಾಗುವುದಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿನ ಮಾಲೀಕರು ತಿಳಿಸಿದ್ದಾರೆ ನೋಡಿ ರಿಲಯನ್ಸ್ ಡೀಲ್ ನಿರಾಕರಿಸಿದ ಬಿಂದು ಏನಿದೆ ನೋಡಿ ಏನು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಪೇಪರಲ್ಲಿ ಅಂತ ನಾವು ನೋಡೋದಾದ್ರೆ ನೋಡಿ ತ್ವರಿತವಾಗಿ ಮಾರಾಟವಾಗುವ ಗ್ರಾಹಕ ಸರಕು ಅಂದರೆ ಎಫ್ ಎಮ್ ನಿಜಿ ಅಂತ ಹೇಳ್ತೀವಿ ಸೊ ಇದರ ವಲಯದಲ್ಲಿ ಏಕಸ್ವಾಮ್ಯ ಸಾಧಿಸಲು ದಾಪುಗಾಲಿ ಕುತ್ತಿರುವ ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ದಕ್ಷಿಣ ಕನ್ನಡದ ಪುತ್ತೂರಿನ ಪ್ರಖ್ಯಾತ ಬ್ರ್ಯಾಂಡ್ ಬಿಂದು ಫಿಜ್ ಜೀರಾ ಮೇಲೆ ಕಣ್ಣಿಟ್ಟಿದೆ ಆದರೆ ಸೊ ಇದನ್ನು ಯಾವುದೇ ರೀತಿಯಲ್ಲಿ ವಿಶ್ಲಿ ಮಾರಲು ಸಾಧ್ಯವಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಸೊ ಆ ಒಂದು ಬಿಂದು ಕಂಪನಿಯ ಓನರ್ ಹೇಳಿದ್ದಾರೆ ಸೊ ಪ್ರಸ್ತುತ ಇದು ಪುತ್ತೂರಿನಲ್ಲಿ ಬಿಂದು ಮಿನರಲ್ ವಾಟರ್ನೊಂದಿಗೆ ಎಸ್ ಜಿ ಕಾರ್ಪೊರೇಟ್ಸ್ ಉದ್ಯಮ ಆರಂಭವಾಗಿತ್ತು ಎರಡು ಸಾವಿರದ ಎರಡರಲ್ಲಿ ಕಂಪನಿ ಆರಂಭಿಸಿದ ಬಿಂದು ಫಿಝ್ ಜೀರಾ ಜನಪ್ರಿಯವಾಗಿ ಕಂಪನಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ ಈ ಕಾರಣಕ್ಕಾಗಿ ನೋಡಿ ಸೊ ಈ ತರಹದಲ್ಲಿ ಅದು ಈ ಥರ ಸಣ್ಣ ಪುಟ್ಟ ಇರತಕ್ಕಂಥ ಪ್ರಮುಖ ಕಂಪನಿಗಳನ್ನು ಕೊಂಡುಕೊಳ್ಳಲು ಮುಂದಾಗಿದ್ದಂತಹ ಇದಕ್ಕೆ ಈಗ ಬೇಡ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ಸೊ ಫ್ರೆಂಡ್ಸ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವೆಶನ್ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕ್ವಶನ್ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಹದಿನಾಲ್ಕು ಸಾವಿರದ ಐನೂರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಮೇಲ್ದರ್ಜಿಗೇರಿಸುವ ಉದ್ದೇಶದಿಂದಾಗಿ ಏನು ನೋಡಿ ಸರ್ಕಾರಿ ಶಾಲೆಗಳು ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಹದಿನಾಲ್ಕೂವರೆ ಸಾವಿರ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಮೇಲ್ದರ್ಜಿಗೇರಿಸುವ ಉದ್ದೇಶದಿಂದಾಗಿ ಯಾವ ಹೆಸರಿನ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಪಿ ಎಂ ಶ್ರೀ ಯೋಜನೆ ಅಂತ ಹೇಳ್ತೀವಿ ಪಿ ಎಂ ಶ್ರೀ ಯೋಜನೆ ಸೊ ಇದರ ವಿಸ್ತೃತ ರೂಪ ನಾವು ನೋಡೋದಾದ್ರೆ ನೋಡಿ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳ್ತೀವಿ ನೋಡಿ ಪಿ ಎಂ ಶ್ರೀ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಸೊ ಇದರ ಮಾಹಿತಿ ಏನಿದೆ ಅಂತ ನೋಡೋಣ ನೋಡಿ ಶಿಕ್ಷಕರ ದಿನ ಸೆಪ್ಟೆಂಬರ್ ಐದರಂದು ಆಚರಣೆ ಮಾಡಲಾಯಿತು ಆ ದಿನದಂದು ಶಿಕ್ಷಕರ ದಿನದಂದು ಮೋದಿ ಈ ಘೋಷಣೆಯನ್ನು ಹೊರಡಿಸಲಾಗಿದ್ದರೆ ಹದಿನಾಲ್ಕು ಸಾವಿರದ ಐನೂರು ಮಾದರಿ ಶಾಲೆ ಅಭಿವೃದ್ಧಿಗೆ ಪಿ ಎಂ ಶ್ರೀ ಯೋಜನೆಯನ್ನು ಜಾರಿಗೆ ತರಲಾಗಿದೆ ನೋಡಿ ಈ ಒಂದು ಯೋಜನೆ ನಿಮಗೆ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತದೆ ಸೊ ಈ ಮಾಹಿತಿ ನೀವು ತಿಳ್ಕೊಂಡಿರಬೇಕು ದೇಶದೆಲ್ಲೆಡೆ ಸರ್ಕಾರಿ ಶಾಲೆ ಮೇಲ್ದರ್ಜೆಗೆ ಈ ವಿಶೇಷ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಎಂಬತಕ್ಕಂಥ ಮಾಹಿತಿಯನ್ನು ಡೀಟೇಲ್ಸಲ್ಲಿ ಇಲ್ಲಿ ತಂದಿದ್ದೀನಿ ಬನ್ನಿ ನೋಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಮೂಲಕ ದೇಶದ ಶಿಕ್ಷಣ ವಲಯಕ್ಕೆ ಹೊಸ ಸ್ಪರ್ಶ ನೀಡಿದ್ದ ಕೇಂದ್ರ ಸರ್ಕಾರ ಇದೀಗ ದೇಶದ ಹದಿನಾಲ್ಕು ಸಾವಿರದ ಐನೂರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದಾಗಿ ಪಿ ಎಂ ಶ್ರೀ ಅಂದರೆ ನೋಡಿ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಈ ಒಂದು ಪಿ ಎಂ ಶ್ರೀ ಎಂಬತಕ್ಕಂಥದ್ದು ಇದರ ಅರ್ಥವನ್ನು ಕೊಡ್ತಾ ಹೋಗುತ್ತದೆ ಅಂದರೆ ಈ ಶ್ರೀ ಎಂಬತಕ್ಕಂಥದ್ದು ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಶ್ರೀ ಓಕೆ ಸೊ ಈ ಒಂದು ಹೆಸರಿನಿಂದ ಕೊಡ್ತಾ ಹೋಗುತ್ತದೆ ಸೊ ಅದಕ್ಕೆ ಶಾರ್ಟ್ ಕಟ್ ಆಗಿ ಪಿ ಎಮ್ ಶ್ರೀ ಯೋಜನೆ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗುತ್ತದೆ ಈ ಒಂದು ಮಾಹಿತಿಯನ್ನು ಶಿಕ್ಷಕರ ದಿನಾಚರಣೆಯ ದಿನದಂದು ಸೋಮವಾರ ಪ್ರಧಾನಮಂತ್ರಿಯವರು ಇದನ್ನು ಪ್ರಕಟಿಸಿದ್ದಾರೆ ಹಾಗಾದರೆ ಇದರ ವಿಶೇಷತೆ ಏನು ನೋಡಿ ಇದು ಅತ್ಯಾಧುನಿಕ ಮೂಲಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ತಂತ್ರಜ್ಞಾನಾಧಾರಿತ ಸ್ಮಾರ್ಟ್ ಕ್ಲಾಸ್ ವಿಶಾಲ ಗ್ರಂಥಾಲಯ ಸೌಲಭ್ಯ ಎಲ್ಲ ಮಾದರಿಯ ಕ್ರೀಡೆಗೆ ಸೌಲಭ್ಯ ಅನ್ವೇಷಣಾ ಕೇಂದ್ರಿತ ಕಲಿಕೆ ಇನ್ನು ಪರಿಸರ ಸ್ನೇಹಿ ವ್ಯವಸ್ಥೆ ಅಳವಡಿಕೆ ಅದರ ಜೊತೆಗೆ ಇಂಧನ ಕ್ಷಮತೆ ಮೂಲ ಸೌಕರ್ಯ ಸೊ ಎಲ್ಲದಕ್ಕೂ ಇದು ವಿಶೇಷತೆಗೆ ಸಂಬಂಧಪಟ್ಟಿದೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಸೊ ಫ್ರೆಂಡ್ಸ್ ಇನ್ ಇವ ಇವತ್ತಿನ ಪ್ರಮುಖ ಮಾಹಿತಿ ಏನು ಅಂತ ಅಂದರೆ ನೋಡಿ ಕೆ ಪಿ ಎಸ್ ಸಿ ಮಹತ್ವದ ಒಂದು ಆದೇಶ ಹೊರಡಿಸಲಾಗಿದೆ ಕೆ ಎ ಎಸ್ ಇನ್ನೇನು ಕಾಲಾಗ್ತಾ ಇದೆ ಸ್ನೇಹಿತರೆ ಕಾರಣ ಏನು ಅಂತಂದರೆ ಯಾವುದೇ ಒಂದು ಕೆ ಪಿ ಎಸ್ ಸಿ ಒಂದು ರಿಸಲ್ಟ್ ಅಂದರೆ ಕೆ ಎಸ್ ರಿಸಲ್ಟ್ ಬಂದ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಆಗಿ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕು ಎಂಬತಕ್ಕಂಥದ್ದು ರೂಲ್ಸ್ ಇದೆ ಆ ಕಾರಣಕ್ಕಾಗಿ ಈಗ ಕೆ ಎಸ್ ಮೊನ್ನೆ ಒನ್ ನಾಟ್ ಸಿಕ್ಸ್ ಪೋಸ್ಟ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು ತದನಂತರ ಈಗ ಕೆ ಎ ಎಸ್ ಹುದ್ದೆ ಹಂಡ್ರೆಡ್ ಪರ್ಸೆಂಟಲ್ಲಿ ಕಾಲ ಹಾಕಿ ಆಗುತ್ತೆ ಸೊ ಕರೆಂಟ್ ಅಫೇರ್ಸ್ ನಿಮಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಆ ಕಾರಣಕ್ಕಾಗಿ ನೋಡಿ ನಿಮಗಾಗಿ ಒಂದು ಇಸ್ಟೋರಿ ಕ್ವೆಶನನ್ನು ಜಾರಿಗೆ ತಂದಿದ್ದೇನೆ ಗೊತ್ತಿರೋರು ಇದಕ್ಕೆ ಆನ್ಸರ್ ಮಾಡ್ಬೋದು ಕೆ ಎಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಳಿದಂತಹ ಸಿಂಪಲ್ ಕ್ವೆಶನ್ ಇದು ಏನಿದೆ ನೋಡಿ ಭಾರತದ ಹೊರಗಿನ ಪ್ರದೇಶವನ್ನು ಹೊಂದಿದ್ದ ಮೊದಲ ಭಾರತೀಯ ರಾಜ್ಯ ಯಾರು ಎಂಬತಕ್ಕಂಥ ಇಲ್ಲಿ ಕೇಳಿರ್ತಕ್ಕಂಥದ್ದು ಅಂದ್ರೆ ನೋಡಿ ಭಾರತದ ಹೊರಗಿನ ಪ್ರದೇಶವನ್ನು ತನ್ನ ರಾಜ್ಯದಲ್ಲಿ ಹೊಂದಿದ್ದಂತಹ ಮೊದಲ ಭಾರತೀಯ ರಾಜ ಯಾರು ಅಂತ ಸೊ ಆಪ್ಷನ್ ಕೊಡ್ತೀನಿ ನೋಡಿ ಅಶೋಕ ಕನಿಷ್ಕ ಚಂದ್ರಗುಪ್ತ ಮೌರ್ಯ ತದನಂತರ ಬಿಂದು ಸಾರ ಸೊ ಇದಕ್ಕೆ ಆನ್ಸರ್ ಮಾಡಿ ಗೊತ್ತಿದ್ದವರು ಆನ್ಸರ್ ಮಾಡಿ ಸುಮ್ಮನೆ ಕ್ಯಾಶುಯಲ್ ಆಗಿ ಸೊ ಕೇಸ್ ನೋಟಿಫಿಕೇಶನ್ ಆಗ್ತಾ ಇದೆ ಅನ್ನೋ ಆ ಕಾರಣಕ್ಕಾಗಿ ನಿಮ್ಮನ್ನು ಅಲರ್ಟ್ ಮಾಡುವ ಉದ್ದೇಶದಿಂದ ಈ ಕ್ವಶನನ್ನು ಜಾರಿಗೆ ತಂದಿದ್ದೀನಿ ಸೊ ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಮಾಡಿ ನೋಡಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏಷ್ಯಾ ಪೆಸಿಫಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಟು ತೌಸಂಡ್ ಟ್ವೆಂಟಿ ಟು ಸ್ನೇಹಿತರ ಇದರಲ್ಲಿ ಮಿಸಸ್ ಯೂನಿವರ್ಸ್ ಕಿರೀಟವನ್ನು ಪಡೆದ ಕನ್ನಡತಿ ಯಾರು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸತ್ಯವತಿ ಬಸವರಾಜ್ ಅಂತ ಹೇಳ್ತೀವಿ ನೋಡಿ ಸತ್ಯವತಿ ಕನ್ನಡತಿಯಾಗಿರ್ತಕ್ಕಂಥ ಸತ್ಯವತಿ ಬಸವರಾಜ್ಗೆ ಮಿಸಸ್ ಯೂನಿವರ್ಸ್ ಕಿರೀಟ ಲಭಿಸಿರ್ತಕ್ಕಂಥದ್ದು ನೀವು ಸೊ ಈ ಒಂದು ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಮಸ್ಕತ್ನಲ್ಲಿ ನಡೆದ ಏಷ್ಯಾ ಫೆಸಿಫಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಎರಡು ಸಾವಿರದ ಇಪ್ಪತ್ತೆರಡರ ಮಿಸಸ್ ಯೂನಿವರ್ಸ್ ಕಿರೀಟವನ್ನು ಕನ್ನಡತಿ ಸತ್ಯವತಿ ಬಸವರಾಜು ಮುಡಿಗೇರಿಸಿಕೊಂಡಿದ್ದಾರೆ ಸೊ ಇಲ್ಲಿ ಒಮನ್ ಆಗಿರ್ಬೋದು ಫಿಲಿಪೈನ್ಸ್ ಇರಾನ್ ಇಂಡೋನೇಷ್ಯಾ ಸುಡಾನ್ ಶ್ರೀಲಂಕಾ ಸೇರಿ ಹಲವು ರಾಷ್ಟ್ರಗಳ ಸ್ಪರ್ಧಿಗಳು ಭಾಗವಹಿಸಿದ್ರು ಆದರೆ ಇಲ್ಲಿ ಸತ್ಯವತಿ ಬಸವರಾಜ್ರವರು ಅತ್ಯುನ್ನತವಾಗಿರತಕ್ಕಂಥ ಪ್ರತಿಯೊಂದು ಆನ್ಸರಿಗೂ ಅಚ್ಚುಕಟ್ಟಾಗಿರತಕ್ಕಂಥ ವಿವರಣೆಯನ್ನು ನೀಡುವುದರ ಮೂಲಕ ಈ ಒಂದು ಮಿಸಸ್ ಯೂನಿವರ್ಸ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತದೆ ಮಸ್ಕತ್ ಅಲ್ಲಿ ಈ ಒಂದು ನೋಡಿ ಇದು ಏಷ್ಯಾ ಪೆಸಿಫಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಸ್ನೇಹಿತರೆ ಏಷ್ಯಾ ಪೆಸಿಫಿಕ್ ಅಲ್ಲಿ ಓಕೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಇನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಐ ಸಿ ಸಿ ತಿಂಗಳ ಆಟಗಾರತಿ ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡಿದ್ದಾರೆ ನೋಡಿ ಐ ಸಿ ಸಿ ತಿಂಗಳ ಆಟಗಾರತಿ ಪ್ರಶಸ್ತಿ ಅಂದರೆ ಸೆಪ್ಟೆಂಬರ್ ತಿಂಗಳ ಐ ಸಿ ಸಿ ತಿಂಗಳ ಆಟಗಾರತಿ ಪ್ರಶಸ್ತಿಗೆ ಸರಿಯಾದಂಥ ಉತ್ತರ ಭಾರತದ ಜೆಮ್ಮಿಮಾ ರಾಡ್ರಿಗಾಸ್ ಅಂತ ಹೇಳ್ತೀವಿ ಓಕೆ ಜೆಮ್ಮಿಮಾ ರಾಡ್ರಿಗಾಸ್ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿಂದ ಗೆದ್ದುಕೊಂಡಿದ್ದಾರೆ ನೋಡಿ ಇವರು ಜೆಮಿಯಾ ರಾಡ್ರಿಗಾಸ್ ಭಾರತದ ಫೇಮಸ್ ಒಂದು ಬ್ಯಾಟರ್ ಸ್ನೇಹಿತರು ಇವರು ಬೌಲರ್ ಅಲ್ಲ ಬ್ಯಾಟರ್ ನೆನ್ಪಿಡ್ಕೊಳ್ಳಿ ಸೊ ಬ್ಯಾಟರ್ ಇನ್ನ ಪುರುಷರ ವಿಭಾಗದಲ್ಲಿ ಸಿಕಂದರ್ ರಾಜು ಅಂತ ಹೇಳಿದಿವಿ ಸಿಕಂದರ್ ರಾಜು ಪುರುಷರ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಈ ತಿಂಗಳ ಮಂತ್ ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡನ್ನು ಗೆದ್ದುಕೊಂಡಿದ್ದಾರೆ ಹಾಗಾದರೆ ನೋಡಿ ಯಾಕೆ ಈ ಒಂದು ಪ್ರಶಸ್ತಿಯನ್ನು ಜೆಮ್ಮಿ ರಾಡ್ರಿಗಸ್ ಅವರಿಗೆ ನೀಡಲಾಯಿತು ಅಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತು ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸ್ವಲ್ಪದರಲ್ಲಿ ಅದರಲ್ಲಿ ಆಸ್ಟ್ರೇಲಿಯವನ್ನು ಸೋ ಆಸ್ಟ್ರೇಲಿಯವನ್ನು ಸೋಲಿಸಲಾಗಲಿಲ್ಲ ಭಾರತಕ್ಕೆ ಸೊ ಆ ಒಂದು ಕಾರಣದಿಂದಾಗಿ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಬೆಳ್ಳಿ ಪದಕ ಅಂದರೆ ಸಿಲ್ವರ್ ಪದಕವನ್ನು ಗೆಲ್ಲಬೇಕಾಯಿತು ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾವ ದೇಶ ಬಂಗಾರದ ಪದಕ ಗೆದ್ದಿದೆ ಅಂದರೆ ಆಸ್ಟ್ರೇಲಿಯಾ ದೇಶ ಬಂಗಾರವನ್ನು ಗೆದ್ದರೆ ಬೆಳ್ಳಿ ದೇಶ ಬೆಳ್ಳಿಯನ್ನು ಭಾರತ ಗೆದ್ದುಕೊಂಡಿದೆ ಇಲ್ಲಿ ಸಿಲ್ವ ಅದು ಕಂಚು ಅಂತ ಬಂದರೆ ನೋಡಿ ನ್ಯೂಜಿಲ್ಯಾಂಡ್ ಸೊ ನೆದರ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಅಂತ ಹೇಳ್ತೀವಿ ಸೊ ಇದು ಪದಕವನ್ನು ಗೆದ್ದುಕೊಂಡಿದೆ ನೋಡಿ ಇದರ ಬಗ್ಗೆ ಪೇಪರ್ ಅಲ್ಲಿ ಮಾಹಿತಿ ಕೊಟ್ಟಿದ್ದು ಜೆಮಿಮ್ಮ ಐ ಸಿ ಸಿ ತಿಂಗಳ ಆಟಗಾರತಿಯಾಗಿ ಹೊರಹೊಮ್ಮಿದ್ದಾರೆ ಸೊ ಈ ಒಂದು ಮಾಹಿತಿ ಪೇಪರ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಕಾಮನ್ವೆಲ್ತ್ ಕ್ರೀಡಾಕೂಟ ಐ ಸಿ ಸಿ ಯಲ್ಲಿ ಜಮಿಮ್ಮ ರಾಡ್ರಿಗಸ್ ತಿಂಗಳ ಆಟಗಾರತಿಯಾಗಿದ್ರೆ ಜಿಂಬಾಂಬೆ ದೇಶದ ಸಿಕಂದರ್ ರಾಜ ಐ ಸಿ ಸಿ ತಿಂಗಳ ಆಟಗಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಇನ್ನ ಕಾಮನ್ವೆಲ್ತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡು ನೋಡೋದಾದ್ರೆ ಆಸ್ಟ್ರೇಲಿಯಲ್ಲಿ ಚಿನ್ನ ಗೆದ್ದಿತು ಬ ಭಾರತದಲ್ಲಿ ಬೆಳ್ಳಿ ಗೆದ್ದಿದೆ ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ವಿರುದ್ಧ ಎಂಟು ರನ್ಗಳ ಜಯದೊಂದಿಗೆ ಇಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿತು ಓಕೆ ಸೊ ಇನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ನೋಡಿ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರ ದಿನಾಚರಣೆಯ ಸಂದರ್ಭದಲ್ಲಿ ನೋಡಿ ಸರ್ಕಾರಿ ನೌಕರರ ದಿನಾಚರಣೆ ಯಾವಾಗ ಆಚರಿಸ್ತು ಸೆಪ್ಟೆಂಬರ್ ಆರು ಸ್ನೇಹಿತರೆ ಅಂದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರ ದಿನಾಚರಣೆ ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಇದೇ ಮೊಟ್ಟ ಮೊದಲ ಬಾರಿಗೆ ಸೆಪ್ಟೆಂಬರ್ ಆರರಂದು ಸರ್ಕಾರಿ ನೌಕರರ ದಿನಾಚರಣೆಯನ್ನು ಆಚರಣೆ ಮಾಡಿತು ಸೊ ಈ ಒಂದು ಸರ್ಕಾರಿ ನೌಕರರ ದಿನಾಚರಣೆಯ ಸಂದರ್ಭದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸರ್ವೋತ್ತಮ ಸೇವಾ ಪದ ಪ್ರಶಸ್ತಿ ಅಂದರೆ ಮೂವತ್ತು ಪ್ರಮುಖ ಸರ್ಕಾರಿ ನೌಕರರ ಸಾಧಕರಿಗೆ ಸರ್ವೋತ್ತಮ ಸೇವಾ ಪದಕಗಳನ್ನು ನೀಡುತ್ತದೆ ಸೊ ಇದಕ್ಕೆ ನಾನೇ ಆನ್ಸರ್ ಹೇಳ್ಬಿಟ್ಟೆ ಮೇಲುಗಡೆಯೇ ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಇಂದು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸೊ ಈ ಒಂದು ಪೇಪರ್ ಅಲ್ಲಿ ಏನು ಮಾಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಯನ್ನು ಮಂಗಳವಾರ ಅಂದ್ರೆ ಸೆಪ್ಟೆಂಬರ್ ಆರು ಆಯೋಜಿಸಲಾಗಿದೆ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕ ಸರ್ಕಾರಿ ಸೇವೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಸಾಧನೆ ಮಾಡಿರುವ ಮೂವತ್ತು ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಕ್ಸಾಮ್ಗೆ ಇದು ಸೊ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ನಿಮಗಾಗಿ ಇವತ್ತಿನ ಪ್ರಮುಖ ಪ್ರಶ್ನೆಗಳು ನೋಡಿ ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು ಸುಮಾರು ಜನ ಆನ್ಸರ್ ಮಾಡ್ತಾ ಇಲ್ಲ ಸೊ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನೆನಪುಳಿಯುತ್ತೆ ಎಕ್ಸಾಮ್ಗೆ ಆ ಕಾರಣದಿಂದಾಗಿ ನೋಡಿ ಬ್ರಿಟನ್ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಮಹಿಳಾ ಪ್ರಧಾನಮಂತ್ರಿ ಸೊ ಇಲ್ಲಿ ಮಹಿಳಾ ಅಂತ ಮ ಮಿಸ್ ಮಾಡಿಬಿಟ್ಟಿದ್ದೀನಿ ಬ್ರಿಟನ್ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದರು ಸೊ ಅಧಿಕಾರ ನಡೆಸಿದ್ದರು ಇದಕ್ಕೆ ಆನ್ಸರ್ ಮಾಡಿ ಎರಡನೇ ನೋಡಿ ಏನಿದೆ ಅಂದರೆ